ನಮಸ್ಕಾರ. ಆದರಣೀಯ ಶ್ರೀ ಗಣೇಶ್ ರೈಯವರಿಗೆ, ನಾನು M.E.ಮೂಳೂರು, ಮೊಹಮ್ಮದ್ ಇಬ್ರಾಹಿಂ ಮೂಳೂರು, ಕರ್ನಾಟಕ ಸಂಘ ಶಾರ್ಜಾ ಇದರ ಅಧ್ಯಕ್ಷರು ಎಂಬ ನೆಲೆಯಲ್ಲಿ ಕರ್ನಾಟಕ ಸಂಘ ಶಾರ್ಜದ ಪರವಾಗಿ ನಮ್ಮ ಸಂಸ್ಥೆಯ ಎಲ್ಲ ಆದರಣೀಯ ಪದಾಧಿಕಾರಿಗಳು, ಗೌರವಾನ್ವಿತ ನಮ್ಮ ಮುಖ್ಯ ಪೋಷಕರು, ಗೌರವಾನ್ವಿತ ಮುಖ್ಯ ಸಲಹೆಗಾರರು, ಸಲಹಾ ಮಂಡಳಿಯ ಎಲ್ಲ ಆದರಣೀಯ ಸದಸ್ಯರು ಮತ್ತು ಗೌರವಾನ್ವಿತ ಹಿತಚಿಂತಕರು, ಎಲ್ಲರ ಪರವಾಗಿ ತಮಗೆ ಒಂದು ಅಭಿನಂದನೆ ಮತ್ತು ಧನ್ಯವಾದವನ್ನು ಸಮರ್ಪಿಸಲಿಕ್ಕಾಗಿ ಈ ಒಂದು ವಾಯ್ಸ್ ಮೆಸೇಜನ್ನು ಕಳಿಸಿದ್ದು. ಮಾನ್ಯ ಶ್ರೀ ಗಣೇಶ್ ರೈಯವರೇ, ತಾವು ನಮ್ಮ ಪವಿತ್ರವಾದ ಭಾರತ ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಈ ಒಂದು ಸುಸಂದರ್ಭದಲ್ಲಿ ಆಜಾದಿ ಕಿ ಅಮೃತ್ ಮಹೋತ್ಸವ್, ಘರ್ ಘರ್ ಮೇ ತಿರಂಗ ಎಂಬಂತಹ ಘೋಷವಾಕ್ಯದೊಂದಿಗೆ ಮಾನ್ಯ ಪ್ರಧಾನಮಂತ್ರಿಗಳ ಆದೇಶದಂತೆ ಪ್ರತಿಯೊಬ್ಬ ಭಾರತೀಯನು ತಮ್ಮ ನಮ್ಮ ಈ ದೇಶದ ಮೇಲಿರುವಂತಹ ಪ್ರೀತಿ, ಭಾರತ ದೇಶದ ಮೇಲಿರುವಂತಹ ಅಭಿಮಾನ, ಆ ಉತ್ಕಟವಾದಂತಹ ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರೀಯತೆ, ಆ ಭಾವನೆಯು ಮನಸ್ಸಲ್ಲಿ ಉತ್ಕಟವಾದಂತಹ ಭಾವನೆಯನ್ನು ಇಟ್ಟುಕೊಂಡು ಈ ಒಂದು 75ನೇ ಸ್ವಾತಂತ್ರ್ಯೋತ್ಸವದ ಆಜಾದಿ ಕಿ ಅಮೃತ್ ಮಹೋತ್ಸವ ಎಂಬಂತಹ ಅಮೃತವಾದಂತಹ ಈ ಒಂದು ಗಳಿಗೆಯಲ್ಲಿ ತಾವು ನಮ್ಮ ದೇಶದ ಲಾಂಛನಗಳಲ್ಲಿ ಅತಿ ಹೆಚ್ಚು ಪ್ರಾಧಾನ್ಯವಾಗಿರುವಂತಹ ರಾಷ್ಟ್ರಧ್ವಜ, ಆ ಪವಿತ್ರವಾದಂತಹ ರಾಷ್ಟ್ರಧ್ವಜದ ಬಗ್ಗೆ, ಅದರ ವಿವರಣೆ, ಅದರ ವಿನ್ಯಾಸದ ಹಿಂದಿರುವಂತಹ ಚರಿತ್ರೆ, ಅದರ ವಿನ್ಯಾಸ, ಅದರ ವರ್ಣ, ತಿರಂಗ ಮತ್ತು ಆ ಚಕ್ರ, ಅದರ ಪ್ರಾಮುಖ್ಯತೆ ಮತ್ತು ಅದರ ಅರ್ಥ, ಅದು ಕೊಡುವಂತಹ ಸಂದೇಶ, ಮತ್ತು ಈ ನಮ್ಮ ರಾಷ್ಟ್ರಧ್ವಜವನ್ನು ಏರಿಸುವಾಗ, ಹಾರಿಸುವಾಗ ಮತ್ತು ಉಪಯೋಗಿಸುವಾಗ ನಾವು ಫಾಲೋ ಮಾಡಬೇಕಾದಂತಹ ರೀತಿ, ನೀತಿ, ನಿಯಮಗಳು, ಈ ಬಗ್ಗೆ ಬಹಳಷ್ಟು ಕೂಲಂಕುಷವಾದಂತಹ, ಬಹಳ ಸ್ಪಷ್ಟವಾದ ಒಂದು ರೀತಿಯಲ್ಲಿ ಆ ರಾಷ್ಟ್ರಧ್ವಜದ ಬಗೆಗಿನ ಎಲ್ಲ ವಿಷಯಗಳನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬಹುದಂತಹ ಸರಳವಾದ, ಸುಂದರವಾದಂತಹ, ಸ್ಫುಟವಾದಂತಹ ಕನ್ನಡದಲ್ಲಿ ಒಂದು ಒಳ್ಳೆಯ ವಿಡಿಯೋವನ್ನು ಮಾಡಿ ತಾವು ನಮಗೆ ಕೊಟ್ಟಿದ್ದೀರಿ. ಭಾರತದ ಮೇಲಿನ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಅಭಿಮಾನ ಪ್ರತಿಯೊಬ್ಬರಲ್ಲಿ ಇದೆ. ಅದರೊಟ್ಟಿಗೆ ಪ್ರತಿ ಭಾರತೀಯನು ಸಹ ತನ್ನ ಹೃದಯದಲ್ಲಿ ದೇಶದ ಬಗೆಗಿನ ಅಭಿಮಾನವನ್ನು ಇಟ್ಟುಕೊಂಡಂತೆ ನಮ್ಮ ರಾಷ್ಟ್ರದ ಧ್ವಜವನ್ನು ಸಹ ಹೃದಯದಲ್ಲಿ ಪ್ರತಿಷ್ಠಾಪಿಸಿ ಯಾವತ್ತೂ ಪ್ರೀತಿಸುತ್ತಿರುವಂತಹ ನಾವು ನಿಜಾರ್ಥದಲ್ಲಿ ನಮ್ಮ ರಾಷ್ಟ್ರಧ್ವಜದ ಬಗೆಗಿನ ಈ ಒಂದು ವಿಷಯಗಳನ್ನು, ವಿವರಗಳನ್ನು, ಅದರ ಪ್ರಾಮುಖ್ಯತೆ, ಅದರ ಹುಟ್ಟು ಮತ್ತು ವಿನ್ಯಾಸದ ಹಿಂದಿರುವ ಚರಿತ್ರೆ, ಮತ್ತು ಅದನ್ನು ನಾವು ಹಾರಿಸುವಾಗ ಮತ್ತು ಏರಿಸುವಾಗ ನಾವು ಫಾಲೋ ಮಾಡಬೇಕಾದಂತಹ ರೀತಿ, ನೀತಿ, ನಿಯಮಗಳ ಬಗ್ಗೆ ನಮ್ಮಲ್ಲಿ ಹೆಚ್ಚಿನವರಿಗೆ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲ ಎಂಬುದು ನನ್ನ ಒಂದು ಅನಿಸಿಕೆ. ಈ ನಿಟ್ಟಿನಲ್ಲಿ ಈ ನಮ್ಮ ರಾಷ್ಟ್ರಧ್ವಜದ ಬಗೆಗಿನ ಎಲ್ಲ ರೀತಿ, ನೀತಿ, ನಿಬಂಧನೆ, ಅದರ ಒಂದು ಘನತೆ ಮತ್ತು
ಹಿರಿಮೆ ಮತ್ತು ಗರಿಮೆಯ ಬಗ್ಗೆ ಇಷ್ಟೊಂದು ಸುಂದರವಾದಂತಹ ಒಂದು ವಿಡಿಯೋವನ್ನು ತಾವು ಮಾಡಿದ್ದಕ್ಕೆ ಕರ್ನಾಟಕ ಸಂಘ ಶಾಜದ ಪರವಾಗಿ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಈ ಒಂದು ವಿಡಿಯೋ ನಮ್ಮಲ್ಲಿ ವಿಶೇಷತ ಕನ್ನಡಿಗರಲ್ಲಿ ಇರುವಂತಹ ನಮ್ಮ ಈ ದೇಶಭಕ್ತಿ, ರಾಷ್ಟ್ರೀಯತೆ ಮತ್ತು ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಇರುವಂತಹ ನಮ್ಮ ಆ ಒಂದು ಅಭಿಮಾನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂಬುದು ಖಂಡಿತವಾಗಿಯೂ ಸತ್ಯದ ವಿಷಯ. ತಾವು ನಿಜವಾಗಿಯೂ ದೊಡ್ಡ ರೀತಿಯಲ್ಲಿ ನಮ್ಮ ದೇಶದ ಸೇವೆಯನ್ನು ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ತಮ್ಮಲ್ಲಿರುವಂತಹ ಟ್ಯಾಲೆಂಟ್, ತಮ್ಮಲ್ಲಿರುವಂತಹ ಪ್ರತಿಭೆ ಇಂದ ತಾವು ಇನ್ನೂ ಕೂಡ ಆದಷ್ಟು ಹೆಚ್ಚು ಸಮಯ ದೇವರು ತಮಗೆ ದೀರ್ಘಾಯುಷ್ಯ ಮತ್ತು ಆರೋಗ್ಯ ಮತ್ತು ಸಂತೋಷ ಮತ್ತು ಮನಃಶಾಂತಿಯನ್ನು ಕೊಟ್ಟು ಇನ್ನೂ ದೊಡ್ಡ ರೀತಿಯಲ್ಲಿ ನಮ್ಮ ದೇಶದ ಸಾಂಸ್ಕೃತಿಕ ಮತ್ತು ಚಾರಿತ್ರಿಕ ಹಿರಿಮೆಯನ್ನು ಮತ್ತಷ್ಟು ಬಿತ್ತರಿಸುವಂತೆ ವಿಶೇಷವಾಗಿ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಆ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಮತ್ತಷ್ಟು ಹೆಚ್ಚು ಬಿತ್ತರಿಸುವಂತೆ ತಮಗೆ ದೇವರು ಆಯುರಾರೋಗ್ಯ ಸಂಪತ್ತನ್ನು ನೀಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಮಗದೊಮ್ಮೆ ತಮಗೆ ಕರ್ನಾಟಕ ಸಂಘದ ಪರವಾಗಿ ಅಭಿನಂದನೆ ಮತ್ತು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.